ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಗಳಲೆ ಗ್ರಾಮದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಜಯಲಕ್ಷ್ಮಿ ಹಾಗೂ ಪ್ರಕಾಶ್ ಎಂಬುವರ ಮನೆಗಳು ಕುಸಿದು ಹೋಗಿದ್ದು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ತಮಗೆ ಮನೆ ನಿರ್ಮಿಸಿ ಕೊಡಬೇಕೆಂದು ಇವರಿಬ್ಬರು ಮನವಿ ಮಾಡಿಕೊಂಡಿದ್ದಾರೆ. ಸಂತ್ರಸ್ತ ಪ್ರಕಾಶ್ ಮಾತನಾಡಿ, ಸುಮಾರು 25 ವರ್ಷಗಳಿಂದ ಮನೆ ಕಟ್ಟಿಕೊಂಡು ಇಲ್ಲಿ ವಾಸವಿದ್ದೇವೆ. ನಮಗೆ ಇದುವರೆಗೂ ಯಾವುದೇ ಹಕ್ಕು ಪತ್ರ ನೀಡಿಲ್ಲ. ಮನೆ ಬಿದ್ದಿರುವ ಕಾರಣ ಸದ್ಯಕ್ಕೆ ಊರಿನಲ್ಲಿರುವ ಅಂಗನವಾಡಿಯಲ್ಲಿ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅಲ್ಲಿ ವಿದ್ಯುತ್, ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಶೀಘ್ರದಲ್ಲೇ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈಗ ಸದ್ಯಕ್ಕೆ ನೀವು ಎಲ್ಲಿ ಜಾಗ ಇದೆ? ಅಂಗನವಾಡಿ. ಅಲ್ಲೆಲ್ಲ ವ್ಯವಸ್ಥೆ ಮಾಡಿದಾರ? ವ್ಯವಸ್ಥೆ ಮಾಡ್ತಾಯಿದ್ವಿ. ಕರೆಂಟ್ ಇಲ್ಲ, ಮತ್ತೆ ಯಂತ್ರ ಮತ್ತೆ ಹಾಂ ಇದು ಕರೆಂಟ್ ಗಿಲ್ಟ್ ಇದೆ, ಸಮಸ್ಯೆ ಇದೆ, ಜಲ ಇಲ್ಲ. ಹ್ಞೂ. ಮತ್ತೆ ಈಗ ಊಟ ತಿಂಡಿ ವ್ಯವಸ್ಥೆಗೆಲ್ಲ ತಿಂಡಿ ವ್ಯವಸ್ಥೆ ಮಾಡ್ಯಾರೆ. ಹ್ಞೂ. ಅಂದರೆ ಈಗ ಮತ್ತೆ ನೆಕ್ಸ್ಟ್ ಮಾಡೋದು ಯಾರಿದ್ದಾರೆ? ಹ್ಞೂ, ನಾನು ಎರಡೇ ಜನ ಇರೋದು. ಹ್ಞೂ. ವಾಸವ ಶಾಲೆ ಮನೆ ಕೊಟ್ಟಿದ್ದಾರೆ ಈಗ. ಹ್ಞೂ. ಅದೇ ಮಧ್ಯಾಹ್ನ ಸಂಜೆ ಊಟ ಮಾಡಲಿಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹ್ಞೂ. ನಮ್ಮ ಸ್ನಾನ ತಿನ್ನಕ್ಕೆ ಶೌಚಾಲಯ ಯಾವುದು ನಮಗೆ ಇಲ್ಲ ಅಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ. ಹ್ಞೂ. ಅದಕ್ಕೆ ಮತ್ತೆ ನಿಮ್ಮ ನಮ್ಮ ಸೌಲಭ್ಯ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಡ್ತೀವಿ. ಈ ಥರ ಆಗಿದೆ ಮನೆಯಲ್ಲಿ ಈಗ. ಮಗ ನಾನು ಎರಡು ಜನ ಇರೋದಿಲ್ಲ. ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿ ಇರೋದು ನಮಗೆ. ಎಲ್ಲದಕ್ಕೂ ನಮಗೆ ಸೌಲಭ್ಯ ನೀವು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಏನು ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ರು? ಮನೆ ಆದರೂ ಬಂತು. ನಮ್ಗೆ ಇವಾಗ ಏನು ಊಟಕ್ಕೆ ತೊಂದರೆ ಆಗುತ್ತೆ, ಎಲ್ಲದೂ ನಮಗೆ ಕೊಡ್ಬೇಕಂತಲೇ ಕೇಳ್ತಿರೋ ನಾವು. ಈಗ ಇವಾಗ ಈ ಇದ್ರಾಗ ಎಲ್ಲಿ ಹೋಗೋದು ಕೆಲಸಕ್ಕೆ? ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇದು ಮಂಡಗಳ ಗ್ರಾಮ. ಹೆಚ್ಚು ಕಮ್ಮಿ ಜಲವೃತ ಆಗ ಕಚ್ಚಿ ಈಗ ಒಂದು ನಮಗೆ ಗೊತ್ತಿದೆ 42 ವರ್ಷ ನಮಗೆ. ಆದರೆ 42 ವರ್ಷ ಅಂದರೆ ಒಂದು 35 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀವಿ. ಬರೀ ನೀರು ಬರೋದು, ನೀರು ಬಂದಾಗ ಅಧಿಕಾರಿಗಳೆಲ್ಲ ಸೂಚನೆ ಕೊಡ್ತಾರೆ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ. ಇವ್ರ ಮನೆಗೂ ಕೂಡ ಕದ ಹಿಂದ್ಗಡೆ ಬಾಗಿಲನ್ನ ತರ್ತಾರೆ, ಮುಂದ್ಗಡೆ ಬಾಗಿಲನ್ನ ತರ್ತಾರೆ ಓಟ್ ಹಾಕ್ಸ್ಕೊಳ್ಬೇಕಾದ್ರೆ. ಆದರೆ ಈ ಟೈಮಿಗೆ ಬರೋರು ಯಾರೂ ಇಲ್ಲ. ಆದರೆ ಈ ಎಸ್ ಸಿ ಮಹಿಳೆ ಅವಳು ಒಬ್ಬಳೇ ಇರೋದು, ಆದರೆ ಅವಳಿಗೆ ಯಾರ್ದು ಸಪೋರ್ಟ್ ಇಲ್ಲ, ಗಂಡ ಬೇರಿಲ್ಲ. ಆದರೆ ಈಗ ಮನೆ ಬಿದ್ದು ಹೋಗಿದೆ, ಅದಕ್ಕೆ ಅಧಿಕಾರಿಗಳು ನಿನ್ನೆ ತಹಸೀಲ್ದಾರಿಗೆ ನಾನು ಫೋನ್ ಮಾಡಿ ಹೇಳಿದಾಗ ತಕ್ಷಣ ಹೋಗ್ಬಿಟ್ಟು ಇವ್ರನ್ನ ಕಳಿಸ್ಕೊಟ್ರು. ವಿ ಎ ಕಳಿಸಿ ಫೋಟೋ ಮಾಡಿ ವಿಡಿಯೋ ಮಾಡಿ ಕಳಿಸಿದರು. ವಿಡಿಯೋನು ಬಂದಿದ್ದರು. ಅವರಿಗೆ ಸಂಜೆ ಒಳಗೆ ಉಳಿಲಿಕ್ಕೆ ಎರಡು ಮನೆ ಬಿದ್ದು ಹೋಗಿರೋದ್ರಿಂದ ಅಕ್ಕಪಕ್ಕದ ಮನೆ ಎರಡೂ ಮನೆ ಬಿದ್ದು ಹೋಗಿದೆ. ಒಂದು 25 ವರ್ಷದ ಮನೆ ಅದು. ಸರ್ಕಾರದಿಂದ 1,60,000 ಸಾವಿರ ಬರುತ್ತೆ, ಅದರಲ್ಲಿ ಮನೆ ಮಾಡ್ಕೊಳಕ್ಕೆ ಅವರಿಗೆ ಆಗಲ್ಲ. ಯಾಕೆಂದರೆ ಕೂಲಿ ಮಾಡಿದರೆ ಮಾತ್ರ ಜೀವನ ಸಾಗಿಸ್ಬೇಕೇನೋ ಹೊರತು, ಕೂಲಿ ಮಾಡಲಿಲ್ಲ ಅಂದರೆ ಅವ್ರು ಒಂದು ದಿವಸ ಮನೇಲಿ ಮಲಗಿದ್ರೆ ಯಾರೂ ಬಂದು ನೋಡೋರಿಲ್ಲ. ಅವ್ರಿಗೆ ನಾನೇನಂತಂದರೆ ಸರ್ಕಾರಕ್ಕೆ ನಮ್ಮ ದಂಡಾಧಿಕಾರಿ ತಹಸೀಲ್ದಾರಿಗೆ ಮನವಿ ಮಾಡೋದು ಏನಂತ ಅಂದರೆ, ಕಡು ಬಡವರಿದ್ದಾರೆ, ಅವರಿಗೆ ಫ್ಲಡ್ಡಲ್ಲಿ ಮನೆ ಬರುತ್ತಲ್ಲ, ಒಂದು 5 ಲಕ್ಷನೋ 8 ಲಕ್ಷನೋ ಅದನ್ನೊಂದು ಹಾಕ್ಕೊಟ್ರೆ ಒಂದು ಸುರಕ್ಷಿತವಾಗಿ ಒಂದು ಅವರಿಗೆ ಒಂದು ಮನೆಯನ್ನು ಮಂಜೂರು ಮಾಡಿಸ್ಕೊಡ್ಬೇಕು. ಆದರೆ ಬಡ ಮಹಿಳೆ ಇದ್ದಾರೆ, ಅವರಿಗೆ ಇಂಥವರಿಗೆ ಗೌರ್ಮೆಂಟಿಂದ ಸಹಕಾರ ಮಾಡಿದರೆ ಯಾರೋ ಇದ್ದಂಥವ್ರಿಗೆ ಮಾಡಬಾರ್ದು, ಇಲ್ಲದವ್ರಿಗೆ ಮಾಡಬೇಕು ಅಂಥೇಳಿ ನನ್ನ ಕೋರಿಕೆ ಹೇಳ್ತಾ ಇದೆ. ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡುತ್ತಾರಾದರೂ ಈವರೆಗೆ ಯಾವುದೂ ಪೂರ್ತಿಗೊಂಡಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಮನೆ ಬಿದ್ದಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ಗ್ರಾಮಕ್ಕೆ ಭೇಟಿ ನೀಡಿದ ಸಾಗರ ತಾಲೂಕು ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಈದಿನ .com ಜೊತೆಗೆ ಮಾತನಾಡಿ, ಮಳೆಯ ಪ್ರಮಾಣ ಹೆಚ್ಚಿರುವುದರಿಂದ ಕೆಲವೊಂದು ಮನೆಗಳು ಬಿದ್ದಿರುವ ಬಗ್ಗೆ ವರದಿ ಸಿಕ್ಕಿದೆ. ಜೊತೆಗೆ ಕೃಷಿ ಭೂಮಿಗಳು ಕೂಡ ಜಲಾವೃತವಾಗಿವೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಅವರು ತಿಳಿಸಿದ್ದಾರೆ. ಮನೆ ಕಳೆದುಕೊಂಡವರಿಗೆ ಮಂಡಗಳಲೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ನಿರ್ಮಿಸಿ ಕೊಟ್ಟಿದ್ದೇವೆ. ನಮ್ಮ ವ್ಯಾಪ್ತಿಯಲ್ಲಿ ಇರುವ ಅವಕಾಶದಂತೆ ಸಂತ್ರಸ್ತರಿಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗದಂತೆ ಏನು ಕ್ರಮ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ? ಅಂತ ನಮ್ಮದು ಮಲೆನಾಡಿನಲ್ಲಿ ಅಂದ್ಕೊಳ್ಳೆ ಇಂಥ ಇದು ಪ್ರತಿ ವರ್ಷ ಮಳೆ ಹೆಚ್ಚಾದಾಗ ಇದೆಲ್ಲ ಕೆಲವೊಂದು ಸಹಜಗಳತೆ ಇರ್ತದೆ, ಇಲ್ಲ ಅಂತ ಅಲ್ಲ. ಆದರೆ ಸ್ವಲ್ಪ ಮನೆಗಳನ್ನು ಭಾಳ ಶಿಥಿಲಾವಸ್ಥೆ ಇದ್ದಂಥ ಮನೆಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ
ಆಶ್ರಯ ಯೋಜನೆಗಳಂತ ಯೋಜನೆಗಳಿದ್ದಾವೆ. ಮತ್ತು ತಾವು ಸ್ವಲ್ಪ ಭದ್ರವಾಗಿ ಕತ್ಕೋಬೇಕು. ಈಗಾಗಲೇ ಅವ್ರಿಗೆ ಗೊತ್ತಿರುತ್ತೆ ಸಾರ್ವಜನಿಕರಿಗೆ ಎಲ್ಲೆಂದ್ರಲ್ಲಿ ಈ ಮಣ್ಣನ್ನು ಬಳಸ್ತೇನೆ ಭದ್ರವಾಗಿ ಸ್ವಲ್ಪ ಕತ್ಕೊಳ್ಳುವಂಥ ವ್ಯವಸ್ಥೆಗಳಿರಬೇಕು. ಸರ್ಕಾರದ ನಿಯಮ ಪ್ರಕಾರ ಕೆಲವೊಂದು ಅನುದಾನಗಳನ್ನು ಲಭ್ಯತೆ ಕೊಡಲಿಕ್ಕೆ ಅವಕಾಶ ಇದೆ. ಅವರೆಲ್ಲ ಕ್ರೈಟೀರಿಯನ್ನು ನೋಡ್ಕೋಬೇಕಾಗತ್ತೆ. ಅವರವರು ಕ್ರೈಟೀರಿಯನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.